ನಮಸ್ಕಾರ ಗೆಳೆಯರೇ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಶೇರ್ ಮಾಡಿ. ಇದು ಎಲ್ಲ ಎಕ್ಸಾಮ್ಸ್ಗೆ ಅನುಕೂಲ ಆಗುವಂಥ ಸಾಮಾನ್ಯ ಜ್ಞಾನನ ರೆಡಿ ಮಾಡಿಬಿಡ್ತಾ ಇದ್ದೀವಿ, ಸೊ ಯುಟಿಲೈಸ್ ಮಾಡಿಕೊಳ್ಳಿ. ಕರ್ನಾಟಕ ಹೈಕೋರ್ಟ್ ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ಹೈಕೋರ್ಟ್, ಹೈಕೋರ್ಟ್ ಜಾಬ್ಸ್ಗೆ SDA, PC, PSI ಎಲ್ಲದಕ್ಕೂ ಬಂದೇ ಬರುತ್ತೆ, ಕಂಪಲ್ಸರಿ ಇದೆ. ನೀಟಾಗಿ ಎಷ್ಟು ಬೇಕು ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸ್ಪೀಡ್ ಅಪ್ ಮಾಡಿ ನೀಟಾಗಿ ತೆಗೆದಿದ್ದೀವಿ. ಟೆಕ್ಸ್ಟ್ ಬುಕ್ಸಲ್ಲಿ ಓದಬೇಕು ಅಂದರೆ ತುಂಬ ಕಷ್ಟ, ಅದೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳು, ಅದನ್ನೆಲ್ಲ ಎಷ್ಟು ಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ತೆಗೆದು ನಿಮ್ಗೆ ಕೊಡ್ತಾ ಇರೋದು. ದಯವಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ, PDF ಮೆಟೀರಿಯಲ್ ಕಳಿಸೋ ವ್ಯವಸ್ಥೆನೂ ಮಾಡ್ತೀನಿ, ನನ್ನ ವಾಟ್ಸಪ್ ನಂಬರ್ಗೆ ಲಿಂಕ್ ಆಗಿ ಅಂತ ಹೇಳ್ತಾನೆ. ಈ ವಿಡಿಯೋ ಬಗ್ಗೆ ನೋಡೋಣ ಬನ್ನಿ. ಮುಂದೆ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಕಾನ್ಸೆಪ್ಟ್ ಅಂದರೆ, ಮೂಲ ವಸ್ತುಗಳ ಬಗೆಗಿನ ವಿಶೇಷತೆ ಏನೇನು ಅಂತ ತಿಳ್ಕೊತಾ ಹೋಗೋಣ. ಮೂಲ ವಸ್ತುಗಳ ಬಗೆಗಿನ ವಿಶೇಷತೆನ ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲಿಗೆ ಭೂತೊಗಟೆಯಲ್ಲಿ ಅತ್ಯಂತ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ, ಭೂತೊಗಟೆಯಲ್ಲಿ ಅಂತಲೇ ಕೇಳ್ತಾನೆ, ಭೂತೊಗಟೆಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದಪ್ಪ ಅಂದರೆ ಆಮ್ಲಜನಕ 46%, ಆಮ್ಲಜನಕ 46%, ಸಿಲಿಕಾನ್ 27% ಇರುತ್ತೆ. ಮುಂದೆ ವಿಶ್ವದಲ್ಲಿ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಹೈಡ್ರೋಜನ್. ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದಪ್ಪ ಅಂದರೆ ಹೈಡ್ರೋಜನ್. ಮತ್ತು ಮೂಲ ವಸ್ತುಗಳಲ್ಲಿ ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದಪ್ಪ ಅಂದರೆ ಹೈಡ್ರೋಜನ್, ಅದು ಹೈಡ್ರೋಜನ್ನೇ, ಅತ್ಯಂತ ಹಗುರವಾದ್ದು ಹೈಡ್ರೋಜನ್. ಮುಂದೆ ನೋಡ್ತಾ ಹೋಗೋಣ, ಭೂ ವಾಯುಮಂಡಲದಲ್ಲಿ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಸಾರಜನಕ. ಭೂ ವಾಯುಮಂಡಲದಲ್ಲಿ ಅತ್ಯಂತ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಸಾರಜನಕ, ಸುಮಾರು 78% ಇರುತ್ತೆ. ಮುಂದೆ ಸಮುದ್ರದಲ್ಲಿ ಹೇರಳವಾಗಿ ಸಿಗ್ತಕ್ಕಂಥ ವಸ್ತು ಕ್ಲೋರೈಡ್, ಗೊತ್ತಿರೋದನ್ನೇ. ಸಮುದ್ರದಲ್ಲಿ ಹೇರಳವಾಗಿ ದೊರೆತಕ್ಕಂಥ ವಸ್ತು ಕ್ಲೋರೈಡ್. ಮುಂದೆ ಮಾನವನ ದೇಹದಲ್ಲಿ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಆಕ್ಸಿಜನ್. ಇಮ್ಮಿಡಿಯೇಟ್ಲಿ ಆಕ್ಸಿಜನ್ ಅನ್ಸರ್ ಇಮ್ಮಿಡಿಯೇಟಾಗಿ ತಲೆಗೆ ಬಂದ್ಬಿಡ್ಬೇಕು, ಅದನ್ನು ನೋಡಿದ ತಕ್ಷಣವೇ ಮಾನವನ ದೇಹದಲ್ಲಿ ಹೇರಳವಾಗಿ ಇರತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಆಕ್ಸಿಜನ್. ಮುಂದೆ ನೋಡ್ತಾ ಹೋಗೋಣ, ರಕ್ತದ RBCs ನಲ್ಲಿ ರೆಡ್ ಬ್ಲಡ್ ಸೆಲ್ಸ್ನಲ್ಲಿ ಇರುವ ಮೂಲ ವಸ್ತು ಯಾವುದು ಅಂತ ಕೇಳ್ತಾ ಇದ್ದರೆ ಕಬ್ಬಿಣ, ಸರಿಯಾದ ಉತ್ತರ ಕಬ್ಬಿಣ. ರಕ್ತದ RBCs ನಲ್ಲಿರುವ ಮೂಲ ವಸ್ತು ಯಾವುದಪ್ಪ ಅಂದರೆ ಕಬ್ಬಿಣ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ನಲ್ಲಿರುವ ಮೂಲ ವಸ್ತು ಯಾವುದಪ್ಪ ಅಂದರೆ ಮೆಗ್ನೀಷಿಯಂ. ಕ್ಲೋರೋಪ್ಲಾಸ್ಟ್ನಲ್ಲಿ ಇರತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಮೆಗ್ನೀಷಿಯಂ. ನೆಕ್ಸ್ಟ್ ಮೂಳೆಗಳಲ್ಲಿರ್ತಕ್ಕಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಮತ್ತು ರಂಜಕ. ಕ್ಯಾಲ್ಸಿಯಂ ಮತ್ತು ರಂಜಕ, ಮೂಳೆಗಳಲ್ಲಿರ್ತಕ್ಕಂಥ ಮೂಲ ವಸ್ತು ಕ್ಯಾಲ್ಸಿಯಂ ಮತ್ತು ರಂಜಕ. ಅತ್ಯಂತ ಕ್ರಿಯಾಶೀಲವಾದಂಥ ಮೂಲ ವಸ್ತು ಯಾವುದಪ್ಪ ಅಂದರೆ ಫ್ಲೋರಿನ್ ಮತ್ತು ಕ್ಲೋರಿನ್, ಎರಡೂ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಫ್ಲೋರಿನ್ ಮತ್ತು ಕ್ಲೋರಿನ್. ಜೀವಕೋಶದ ಪ್ರಮುಖ ಕಣದಂಗಗಳ ಬಗ್ಗೆ ತಿಳ್ಕೊತಾ ಹೋಗೋಣ, ಆರ್ಗನಲ್ಸ್ ಬಗ್ಗೆ. ಜೀವಕೋಶದ ಪ್ರಮುಖ ಕಣದಂಗಗಳು ಅಂದರೆ ಆರ್ಗನಲ್ಸ್ ಮತ್ತು ಅವುಗಳ ಫಂಕ್ಷನ್ಸ್ ಏನೇನಪ್ಪ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರಗಳು ಅಂತ ಕರಿತೀವಿ. ಮೈಟೋಕಾಂಡ್ರಿಯಾನ ಶಕ್ತಿ ಉತ್ಪಾದನಾ ಕೇಂದ್ರಗಳು ಅಂತ ಕರಿತೀವಿ, ಪವರ್ ಹೌಸ್ ಆಫ್ ಸೆಲ್ಸ್ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರಗಳು, ಲೈಸೋಸೋಮ್ಸ್ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ. ಲೈಸೋಸೋಮ್ಸ್ನ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ರೈಬೋಸೋಮ್ಸ್ನ ಪ್ರೋಟೀನ್ ಪ್ರೋಟೀನ್ ಒಂದು ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ, ಅಂದರೆ ಅಲ್ಲೇನೆ ಪ್ರೋಟೀನ್ ಸಿಂಥಿಸ್ ಆಗೋದು ರೈಸೋಸೋಮ್ಸಲ್ಲಿ, ಅವುಗಳ ಫಂಕ್ಷನ್ ಪ್ರೋಟೀನ್ ಸಿಂಥಿಸ್ ಆಗೋದು ಅದೇ ಜಾಗದಲ್ಲಿ. ಪ್ರೋಟೀನ್ ಉತ್ಪಾದನೆ ಅಂದರೆ ಅದರ ಫಂಕ್ಷನ್ ಪ್ರೋಟೀನ್ ಉತ್ಪಾದನೆ ಆಗ್ತಕ್ಕಂಥ ಸ್ಥಳ ರೈಸೋಸೋಮ್, ರೈಬೋಸೋಮ್. ರೈಬೋಸೋಮ್ ಪ್ರೋಟೀನ್ ಉತ್ಪಾದನೆ. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಾಗಾಣಿಕೆಗೆ ಸಂಬಂಧಪಟ್ಟಿದ್ದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಾಗಾಣಿಕೆ. ಮುಂದೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದು, ಇದು ಕ್ವಶನ್ ಬಂದೇ ಬರುವಂಥ ಜಾಗಗಳನ್ನ ಎತ್ತಿರೋದ್ರಿಂದ ಬಂದಿದೆ. ಜೈವಿಕ ಸಂರಕ್ಷಣಾ ವಲಯಗಳು ಮತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡ್ತಾ ಬರೋಣ. ಜೈವಿಕ ಸಂರಕ್ಷಣಾ ವಲಯಗಳು ಮತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲೆಲ್ಲಿ ಯಾವ್ಯಾವ ಇದಾವೆ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆಯಾ ರಾಜ್ಯದಲ್ಲಿ ಇದೆಯಾ, ಜೈವಿಕ ಸಂರಕ್ಷಣಾ ವಲಯ ಎಲ್ಲಿದ್ದಾವೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಕೇಳೇ ಕೇಳ್ತಾರೆ, ಕಂಪಲ್ಸರಿ ಕ್ವಶನ್ ಇದು, ಎಲ್ಲ ಎಕ್ಸಾಮ್ಸ್ಗೂ ಕಂಪಲ್ಸರಿ ಇದೆ. ಫಸ್ಟ್ ಗ್ರೇಟ್ ನಿಕೋಬಾರ್ ಜೈವಿಕ ಸಂರಕ್ಷಣಾ ವಲಯ ಎಲ್ಲಿದೆಯಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ ಅಂತೆ. ನೆಕ್ಸ್ಟ್ ದಿಹಾಂಗ್ ದಿಬಾಂಗ್ ಅರುಣಾಚಲ್ ಪ್ರದೇಶ, ದಿಹಾಂಗ್ ದಿಬಾಂಗ್ ಅರುಣಾಚಲ್ ಪ್ರದೇಶ. ಮಾನಸ್ ಅಸ್ಸಾಂ, ದಿಬ್ರು ಸೈಕೋವಾ ಅಸ್ಸಾಂ, ಪಚ್ಮಾರಿ ಮಧ್ಯಪ್ರದೇಶ, ನೋಕ್ರೆಕ್ ಮೇಘಾಲಯ, ಸಿಮಿಲಿಪಾಲ್ ಒರಿಸ್ಸಾ, ಮನ್ನಾರಕಾತ ತಮಿಳ್ನಾಡು. ಮುಂದೆ ನೋಡ್ತಾ ಹೋಗೋಣ, ನೀಲಗಿರಿ ತಮಿಳ್ನಾಡು. ನೀಲಗಿರಿ ಎಲ್ಲಿದೆಯಪ್ಪ ಅಂದರೆ ತಮಿಳ್ನಾಡಲ್ಲಿದೆ. ನೆಕ್ಸ್ಟ್ ನಂದಾದೇವಿ ಉತ್ತರಾಂಚಲ, ನಂದಾದೇವಿ ಉತ್ತರಾಂಚಲ್. ಕಾಂಚನಗಂಗಾ ಸಿಕ್ಕಿಂ, ಕಾಂಚನಗಂಗಾ ಸಿಕ್ಕಿಂ. ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಅಗಸ್ತ್ಯ ಮಲೈ ಕೇರಳ, ಅಗಸ್ತ್ಯ ಮಲೈ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಕೇರಳದಲ್ಲಿ.
ನೆಕ್ಸ್ಟ್ ಅಚಾನ್ ಕುಮಾರ್ ಅಂಡ್ ಅಮರ್ಕಂಟಕ್ ಮಧ್ಯಪ್ರದೇಶ್ ಛತ್ತೀಸ್ಗಢದಲ್ಲಿ ಇವೆರಡು. ನೆಕ್ಸ್ಟ್ ಕಚ್ ಗೊತ್ತು ಗುಜರಾತ್ ಅಂತ. ನೆಕ್ಸ್ಟ್ ಶೀತ ಮರುಭೂಮಿ ಹಿಮಾಚಲ್ ಪ್ರದೇಶ್. ನೆಕ್ಸ್ಟ್ ಶೇಷಾಚಲಂ ಆಂಧ್ರ ಪ್ರದೇಶ್. ಶೇಷಾಚಲಂ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್ ಪನ್ನಾ ಕಂಡು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ. ಪನ್ನಾ ಸುಮಾರು ಸರಿ ರಿಪೀಟ್ ಆಗಿದೆ ನೋಡ್ಕೊಳ್ಳಿ, ಪನ್ನಾ ಮಧ್ಯಪ್ರದೇಶ್. ಮುಂದೆ ವನ್ಯಜೀವಿಧಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ವಿವಿಧ ಪ್ರಾಣಿಗಳನ್ನ ಅವುಗಳ ಮೂಲ ಸ್ಥಳದಲ್ಲಿ ಸಂರಕ್ಷಿಸುವುದಕ್ಕೋಸ್ಕರನೇ ವನ್ಯಜೀವಿಧಾಮಗಳನ್ನ ನಿರ್ಮಿಸಲಾಯಿತು. ಸೊ ಚೆನ್ನೈ ಬಳಿಯ ವೇದಾಂತಗಳ ಪಕ್ಷಿಧಾಮ ಭಾರತ ಸ್ಥಾಪಿತವಾದಂಥ ವನ್ಯಜೀವಿಧಾಮಗಳಲ್ಲಿ ಫಸ್ಟ್ ಆಫ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿದ್ದು ಅದೇನೇನೆ ಚೆನ್ನೈ ಬಳಿಯ ವೇದಾಂತಗಳು ಕೇಳ್ತಾ ಇರ್ತಾರೆ. ನೀಟಾಗಿ ಟಿಕ್ ಮಾಡಿ ಬನ್ನಿ. ಇಂದು ಭಾರತದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳಿದಾವಂತೆ. ಸೊ 2010 ಸ್ಟಾಟಿಸ್ಟಿಕ್ಸು ಈಗ ಏನೇನು ಚೇಂಜಸ್ ಆಗಿದೆಯೋ ನೋಡ್ಕೋತಾ ಹೋಗಬೇಕು. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋವನ್ನ ಸ್ಪೆಸಿಫೈ ಮಾಡ್ತೀನಿ, ಎಕ್ಸಾಮಿನೇಷನ್ ತುಂಬ ರಿಪೀಟ್ ಆಗಿರುವಂಥವನ್ನ. ನೆಕ್ಸ್ಟು ಅಣ್ಣಾಮಲೈ ವನ್ಯಜೀವಿ ಧಾಮ ಎಲ್ಲೆಲ್ಲಿದ್ದಾವೆ ನೋಡ್ತಾ ಹೋಗೋಣ. ಅಣ್ಣಾಮಲೈ ವನ್ಯಜೀವಿ ಧಾಮ ತಮಿಳ್ನಾಡು. ಜಾಲ್ದಾಪಾರ ವನ್ಯಜೀವಿ ಧಾಮ ಪಶ್ಚಿಮ ಬಂಗಾಳ. ಜಾಲ್ದಾಪಾರ ಪಶ್ಚಿಮ ಬಂಗಾಳ. ಮುಂದೆ ನೋಡ್ತಾ ಹೋಗೋಣ. ಕಿಲಾಡಿಗೋ, ಕಿಲಾಡಿಗೋ ಪಕ್ಷಿಧಾಮ ಭರತ್ಪುರ ಅಂದರೆ ರಾಜಸ್ಥಾನದಲ್ಲಿದೆ. ಕಿಲಾಡಿಗೋ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಭರತ್ಪುರ ರಾಜಸ್ಥಾನ. ನೆಕ್ಸ್ಟ್ ಸುಲ್ತಾನ್ಪುರ ಸರೋವರ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಗುರ್ಗಾಂವ್. ಗುರ್ಗಾಂವ್ ಎಲ್ಲಿದೆ? ಹರಿಯಾಣದಲ್ಲಿದೆ. ನೆಕ್ಸ್ಟ್ ಬಿರ್ಮೋತಿ ಬಾಗ್ ವನ್ಯಜೀವಿ ಧಾಮ ಎಲ್ಲಿದೆ ಅಂದರೆ ಪಟಿಯಾಲ. ಬಿರ್ಮೋತಿ ಬಾಗ್ ವನ್ಯಜೀವಿ ಧಾಮ ಎಲ್ಲಿದೆ ಅಂದರೆ ಪಟಿಯಾಲದಲ್ಲಿದೆ. ನೆಕ್ಸ್ಟ್ ಶಿಕಾರಿ ದೇವಿ ವನ್ಯಜೀವಿ ಧಾಮ ಮಂಡಿನಲ್ಲಿದೆ, ಹಿಮಾಚಲ್ ಪ್ರದೇಶ್. ಶಿಕಾರಿ ದೇವಿ ವನ್ಯಜೀವಿ ಧಾಮ ಮಂಡಿ, ಹಿಮಾಚಲ್ ಪ್ರದೇಶ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ದಜಿಂಗಾಂ ವನ್ಯಜೀವಿ ಧಾಮ ಶ್ರೀನಗರ ಅಂದರೆ ಜಮ್ಮು ಕಾಶ್ಮೀರ. ಮಧುಮಲೈ ವನ್ಯಜೀವಿ ಧಾಮ ತಮಿಳ್ನಾಡು. ನಾಗಾರ್ಜುನ್ ಸಾಗರ್ ವನ್ಯಜೀವಿ ಧಾಮ ಗುಂಟೂರು ಆಂಧ್ರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ಪೆರಿಯಾರ್ ವನ್ಯಜೀವಿ ಧಾಮ ಕೇರಳ. ಚಿಲ್ಕಾ ಸರೋವರ ಪಕ್ಷಿಧಾಮ ಬಾಲ್ಗಾಮ್ ಅಂತ ಒರಿಸ್ಸಾದಲ್ಲಿದೆ. ನೆಕ್ಸ್ಟ್ ಮಾನಸ್ ವನ್ಯಜೀವಿ ಧಾಮ ನಿಮ್ಗೆಲ್ಲ ಗೊತ್ತು, ಕಾಮರೂಪ ಅಸ್ಸಾಮಲ್ಲಿದೆ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಖ್ಯ ವನ್ಯಜೀವಿ ಧಾಮಗಳು ಯಾವ್ಯಾವು ಅಂತ ಕೇಳ್ತಾ ಬರ್ತಾರೆ. 5 ಇದಾವೆ, ಎಷ್ಟಿದೆ ಸುಮಾರು ಸರಿ ಕೇಳಿದರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥವು 5 ಪ್ರಮುಖವಾಗಿರ್ತಕ್ಕಂಥವು. ಅವು ಯಾವ್ಯಾವಪ್ಪ ಅಂದರೆ ರಂಗನತಿಟ್ಟು ಪಕ್ಷಿಧಾಮ ರಂಗನತಿಟ್ಟು ಫಸ್ಟು. ನೆಕ್ಸ್ಟು ಬನ್ನೇರುಘಟ್ಟ ವನ್ಯಜೀವಿ ಧಾಮ ಬೆಂಗಳೂರು. ನೆಕ್ಸ್ಟ್ ನಾಗರಹೊಳೆ ವನ್ಯಜೀವಿ ಧಾಮ ಮೈಸೂರು, ಚಾಮರಾಜನಗರ ಇನ್ ಬಿಟ್ವೀನ್. ನೆಕ್ಸ್ಟ್ ರಾಣಿಬೆನ್ನೂರು ಪಕ್ಷಿಧಾಮ. ಮುಂದೆ ಅಂಶಿ ವನ್ಯಜೀವಿ ಧಾಮ ಉತ್ತರ ಕನ್ನಡ. ಇವಿಷ್ಟು ಕರ್ನಾಟಕದ್ದು ಕೇಳ್ತಾ ಇರ್ತಾರೆ, ಬರೆದಿಟ್ಕೊಳ್ಳಿ. ಇಲ್ಲಿಗೆ ನಾನು ಈ ಸ್ಲೈಡ್ನ ಇವತ್ತಿನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಈ GK ಇದನ್ನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಾಳೆ ರಾತ್ರಿ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಮತ್ತು ದಯವಿಟ್ಟು ನಾನು ಹೇಳಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.